ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಡೈಲಿ ಟೆಕ್ ನ್ಯೂಸ್ಗಳನ್ನ. ನಾನು ನಿಮ್ಮ ಪ್ರೀತಿಯ ನಾಗ್ಬಂಡ್ ಮಾತಾಡ್ತಾ ಇದ್ದೀನಿ. ಓಕೆ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿನ್ನೆ ಒಂದು ವಿಡಿಯೋದು ಎಕ್ಸಾಮ್ ಕ್ಯಾನ್ಸಲ್ ಆಗೋದ್ರ ಬಗ್ಗೆ ಒಂದು ವಿಡಿಯೋ ಬಿಟ್ಟಿದ್ವು, ಅದಕ್ಕೆ ಸಾಕಷ್ಟು ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಇನ್ನೂ ಕೂಡ ರೆಸ್ಪಾನ್ಸ್ ಬೇಕು ನಮಗೆ. ಅಲ್ಲಿ ನಿನ್ನೆ ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲಿ, ಇನ್ಸ್ಟಾದಲ್ಲಿರ್ಬೋದು, ಟ್ವಿಟರಲ್ಲಿರ್ಬೋದು, ಯೂಟ್ಯೂಬ್ಸಲ್ಲಿರ್ಬೋದು, ಸಾಕಷ್ಟು ಚಾನೆಲ್ಸ್ಗಳು ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ವು, ಎಕ್ಸಾಮ್ ಕ್ಯಾನ್ಸಲ್ ಮಾಡಿ, ಪೋಸ್ಟ್ಪೋನ್ ಮಾಡಿ ಅಂತ. ಇದ್ರ ಬಗ್ಗೆ ಇವತ್ತು ಬೆಳಿಗ್ಗೆ ನ್ಯೂಸ್ ಪೇಪರ್ಸ್ಗಳಲ್ಲೆಲ್ಲ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ನ್ಯೂಸ್ ಪೇಪರ್ಸ್ಗಳನ್ನ. ನಾವು ಇನ್ನೂ ಏನು ಹೇಳ್ತೀವಪ್ಪ, ಇನ್ನೂ ತಲುಪಬೇಕು ಜನಗಳಿಗೆ, ನ್ಯೂಸ್ ಪೇಪರ್ ಬಂದೈತೆ ಅಂತ ಸುಮ್ಮನೆ ಕೂರೋ ಕಾಲ. ಸೊ ಈ ವಿಡಿಯೋನ ಶೇರ್ ಮಾಡಿ. ನಾನು ಕಮೆಂಟ್ ಬಾಕ್ಸಲ್ಲಿ ನಮಗೆ ನಿನ್ನೆ ಮಾಡಿದ ವಿಡಿಯೋಗೆ ಮೆಡಿಕಲ್ ಸ್ಟೂಡೆಂಟ್ಸಿನ ಬಗ್ಗೆ ಕೂಡ ಕೇಳಿದ್ರೆ, ಆ್ಯಕ್ಚುಲಿ ಒಂದು ಹೇಳ್ಬೇಕಂದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವ್ರು ಕೂಡ ಒಂದು ಅವ್ರದೇ ಒಂದು ಮೆಡಿಕಲ್ ಕಾಲೇಜ್ ಇದೆ. ಆ ಮೆಡಿಕಲ್ ಸ್ಟೂಡೆಂಟ್ಸ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಕೂಡ ಒಬ್ಬರು ಡಾಕ್ಟ್ರು, ಮೆಡಿಕಲ್ ಸ್ಟೂಡೆಂಟ್ಸ್ ಅವರೇ ಒಂದು ನಿರ್ಧಾರ ತಾಂತಾರೆ ಅಂತ ಹೇಳ್ತಾ. ಆ್ಯಂಡ್ ಇನ್ನು ನಮಗೆ ಮೇಯ್ನಾಗಿ ಇದ್ರ ಬಗ್ಗೆ ನಮ್ಮ ಚಾನಲ್ಗೆ ಒಂದು ಖುದ್ದಾಗಿ ಒಂದು ವಿ ಟಿ ಯು ಸ್ಟೂಡೆಂಟ್ಸ್ ಒಂದು ವಿಡಿಯೋ ಮಾಡಾಕ್ತಿದ್ದಾನೆ. ಆ ವಿಡಿಯೋ ಕೂಡ ಈಗ ನೆಕ್ಸ್ಟ್ ಪ್ಲೇ ಆಗ್ತಿದೆ. ಈ ವಿಡಿಯೋನು ಕೂಡ ಎಲ್ಲರಿಗೂ ತಲುಪಿಸಿ, ಯಾಕೆಂದರೆ ಈ ವಿಡಿಯೋ ಕೆಳಗಡೆಯೂ ಕೂಡ ನಾನು ಲಿಂಕ್ ಆಗ್ತಾ ಇದ್ದೀನಿ. ನಿನ್ನೆ ವಿಡಿಯೋನಾರ ನಿನ್ನೆ ವಿಡಿಯೋ ಕೆಳಗಡೆಯೂ ಸರ್ವೆ ಲಿಂಕ್ ಇದೆ, ನೀವು ಇಲ್ಲಿ ಎಲ್ಲರ ಹೋಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾ. ಓಕೆ, ಬೇಗ ಬೇಗ ಸರ್ವೆಗೆ ಅಟೆಂಡ್ ಮಾಡಿ. ಈ ನ್ಯೂಸ್ ಪೇಪರಲ್ಲಿ ಬಂದಿರೋ ಗುಡ್ ನ್ಯೂಸ್ನ ನಾನು ನಿಮ್ಗೆ ಹೇಳೋಕೆ ಬಂದೆ. ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ವಿ ಟಿ ಯು ಸ್ಟೂಡೆಂಟ್ಸೇ ಮಾಡಿ ವಿಡಿಯೋ ಶುರುವಾಗ್ತಿದೆ. ವಿಡಿಯೋ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಡಿಬೇಡ್ರಿ ಅಂತ ಹೇಳ್ತೇನೆ. ಯಾಕೆಂದರೆ ನಮಗೆ ಸಬ್ಸ್ಕ್ರೈಬರ್ ಬೇಕೇ ಬೇಕಾಗುತ್ತೆ. ನಾವು ಯೂನಿಟಿ ತೋರಿಸ್ಬೇಕು ಒಂದು, ಯಾರೋ ನಮ್ಮಲ್ಲಿ ಇಷ್ಟು ಜನ ಇದ್ದಾರೆ, ನಾವು ಹಿಂಗೆ ಟೀಮ್ ಇದ್ದೀವಿ ಅಂತ. ಆ್ಯಂಡ್ ಬೇರೆ ಸರ್ವೆಗೆ ಅಟೆಂಡ್ ಮಾಡಿದ್ದೀವಿ ಅಂತ ಈ ಸರ್ವೆಗೆ ಅಟೆಂಡ್ ಮಾಡ್ದಲ್ಲಿ ಇರೋದು. ಯಾಕೆಂದರೆ ನಾವು ಒಬ್ಬ ಅಂದರೆ ಈಗ ನೀವೇ ಪ್ರೊಟೆಸ್ಟ್ ಮಾಡೋದು ಬೇಕಾದ್ರೆ ಒಂದು ಚಾನಲ್ ಪ್ರೊಟೆಸ್ಟ್ ಮಾಡಿದ್ರೆ ಆಗಲ್ಲ, ಎಲ್ಲರೂ ಕೂಡಿ ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಕಡೆಯೂ ಎಲ್ಲ ಪ್ರತಿಯೊಂದು ಬಂದಿದ್ದ ಪೋಲ್ಗಳಿಗೂ ಇರ್ಬೋದು, ಇಲ್ಲ ಏನಕ್ಕಾರ ಅಟೆಂಡ್ ಮಾಡಿ. ಆ್ಯಂಡ್ ಮೇಲೂ ಕೂಡ ಪೋಲ್ ಹಾಕ್ತಾ ಇದ್ದೀನಿ ವಿಡಿಯೋದಲ್ಲಿ, ಇಲ್ಲೂ ಕೂಡ ಅಟೆಂಡ್ ಮಾಡಿ ಅಂತ ಹೇಳ್ತಾ ಕೆಳಗಡೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಬಾಯ್. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹಾಗೆ ಅಭಿಯಂತರ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿ. ಅಂದರೆ ಅರ್ಥ ಆಗಲಿಲ್ಲ ಅನ್ಕೋತೀನಿ, ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್. ಈಗ ಸದ್ಯಕ್ಕೆ ನಮ್ಮ ನಿಮ್ಮ ತಲೆಯಲ್ಲಿ ಉಟ್ಕೊಂಡಿರೋ ಕಾಯಿಲೆ ಅಂದರೆ ಅದುವೇ ಕೊರೋನಾ. ಏಯ್, ಕೊರೋನಾ ಅಲ್ಲ, ಅದುವೇ ಎಕ್ಸಾಮ್. ನಮ್ಮ ನಿಮ್ಮಂತರ ಎಷ್ಟೋ ಜನರಿಗೆ, ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಕಾಡ್ತಿರೋ ಪ್ರಶ್ನೆ ಏನಂದರೆ, ಎಕ್ಸಾಮ್ ನಡೆಯುತ್ತಾ ನಡೆಯಲ್ವೋ, ಅದರಲ್ಲೂ ವಿ ಟಿ ಯು ಎಕ್ಸಾಮ್ ನಡೆಯುತ್ತಾ ನಡೆಯಲ್ವೋ ಅನ್ನೋದೇ ತುಂಬ ದೊಡ್ಡ ಡೌಟ್ ಆಗಿದೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಆದರೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ನ ಪ್ರೆಸಿಡೆಂಟ್ ಆದಂಥ ಡಾಕ್ಟರ್ ಅಶ್ವಥ್ ಅವರು, ಅಂದರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು, ಇನ್ನೂ ಏನೂ ಕ್ರಮ ಕೈಗೊಂಡಿಲ್ಲ. ಅದು ಇನ್ನೂ ಯಾವಾಗ ಕ್ರಮ ಕೈಗೊಳ್ತಾರೋ ಗೊತ್ತಿಲ್ಲ. ಮೇ 50th ನಮ್ಮ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಒಂದು ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಏನಪ್ಪ ಅಂದರೆ, ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ, ಯಾಕಂದರೆ ಆನ್ಲೈನ್ ಕ್ಲಾಸಸ್ಸೇ ನಡೆದಿಲ್ಲ ಅಂತ. ಈ ರಿಪೋರ್ಟ್ನ ಬಗ್ಗೆ ಹೇಳೋದಾದರೆ, ಎಷ್ಟೋ ನಿಮ್ಮಂಥ ಸ್ಟೂಡೆಂಟ್ಸ್ಗಳಿಗೆ ತುಂಬ ಕಷ್ಟ ಆಗ್ತಿದೆ. ಏನಂತ ಅಂದರೆ, ಎಕ್ಸಾಮ್ಸ್ ನಡೆಯುತ್ತೋ ನಡೆಯಲ್ವೋ ಅಂತ. ಅದ್ರ ಬಗ್ಗೆ ನಮ್ಮ ಸ್ಟೂಡೆಂಟ್ಸ್ಗಳು ಸೆಮಿಸ್ಟರ್ನ ಪ್ರಮೋಟ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ ವಿ ಟಿ ಯುಗೆ. ಆದರೆ ವಿ ಟಿ ಯು ಅವರು ಇನ್ನೂ ಏನೋ ಕ್ರಮಕ್ಕೆ ಬಂದಿಲ್ಲ. ಇಲ್ಲಿ ಒಬ್ಬ ನಮ್ಮ ಸ್ಟೂಡೆಂಟ್ ಹೇಳ್ತಾನೆ, ಸಿನ್ಸ್ ದೇರ್ ಆರ್ ಬ್ಯಾಂಡ್ವಿಡ್ತ್ ಇಶ್ಯೂಸ್, ಇಟ್ಸ್ ಇಂಪಾಸಿಬಲ್ ಟು ಅಟೆಂಡ್ ಕ್ಲಾಸಸ್ ಆನ್ಲೈನ್. ಈ ಹುಡುಗ ಏನಂತ ಹೇಳೋದಾದರೆ, ಈತ ಬಂದುಬಿಟ್ಟು 3rd year ಸ್ಟೂಡೆಂಟ್ ಅಂತೆ, ಮೆಕ್ಯಾನಿಕಲ್ ಅಂತೆ. ಮೇ ಬಿ ಇವನು ಎಲೆಕ್ಟ್ರಾನಿಕ್ಸ್ ಆಗಿರಬೇಕಿತ್ತು, ಯಾಕಂದರೆ ಬ್ಯಾಂಡ್ವಿಡ್ತ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾನೆ. ನಮ್ಮ ಸ್ಟೂಡೆಂಟ್ ಏನಂತ ಹೇಳ್ತಾನೆ ಅಂದರೆ, ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಇರೋ ಬರೋ ಜಿಯೋ ಕೊಡೋ ನೆಟ್ನೆಲ್ಲೂ ಬರೀ ವರ್ಕ್ ಫ್ರಮ್ ಹೋಮ್ ಅವರೇ ಹಾಕ್ಕೊಂಡು ಜಿಯೋದವರು ಯೂಸ್ ಮಾಡ್ಕೋತಾ ಇದ್ದರೆ, ನಮಗೆ ಆನ್ಲೈನ್ ಕೇಳೋಕ್ಕೆ ಬ್ಯಾಂಡ್ವಿಡ್ತ್ ಸಿಗಲ್ಲ ಅಂತ ನಮ್ಮ ಹುಡುಗ ಹೇಳ್ತಾನೆ. ಇದು ಒಳ್ಳೆ ಪಾಯಿಂಟೆ, ಕನ್ಸಿಡರ್ ಮಾಡಬೇಕಾಗಿದೆ. ಆಮೇಲೆ ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರು ಎಲ್ಲ ಕುಲಪತಿಗಳ ಜೊತೆ ಮಾತಾಡಿ ಸಂವಾದ ನಡೆಸಿ ಆನ್ಲೈನ್ ಕ್ಲಾಸಸ್ ನಡೀತಿದ್ದಾವೆ ಅಂತ ರಿಪೋರ್ಟ್ ತೊಗೊಂಡಿದ್ದಾರೆ. ಬಟ್ ಅವರು ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗಿ ಕೇಳಿಲ್ಲ. ನಮ್ಮ ಈ ರಿಪೋರ್ಟರಾದಂಥ ಕುಮಾರ್ ಅವರು ಹೋಗಿ ಪ್ರೈವೇಟ್ ಕಾಲೇಜವ್ರಿಗೆ ಕೇಳಿದಾಗ, ಪ್ರೈವೇಟ್ ಕಾಲೇಜ್ ಒಬ್ಬ ಪ್ರಿನ್ಸಿಪಲ್ ಹೇಳ್ತಾನೆ, ಸರ್ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗಳು ಆನ್ಲೈನಲ್ಲಿ ಅರ್ಥ ಮಾಡಿಸೋಕ್ಕಾಗಲ್ಲ ಅಂತ ಇವರ ಪ್ರಶ್ನೆ. ಅರ್ಥ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಮಾಡ್ಸೋಕ್ಕಾಗಲ್ಲ ಸರ್ ಅಂತ ಕುಮಾರ್ ಅವ್ರಿಗೆ ರಿಪೋರ್ಟ್ ಮಾಡಿ ಹೇಳಿದ್ದಾರೆ. ಸೊ ಈ ರಿಪೋರ್ಟ್ನ ನಮ್ಮ ವಿ ಟಿ ಯುನವರು ಯಾವಾಗ ಕನ್ಸಿಡರ್ ಮಾಡ್ತಾರೋ ಅಂತ ಕಾಯ್ತಾ ಇದ್ದೀವಿ ನಾವು. ಸೊ ನಮ್ಮ ನಿಮ್ಮಲ್ಲಿ ಆಸೆ ಹಾಗೆ ಈ ಸಲನೂ ಇ ಟಿ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿ ಅಂತಲೇ ಕೇಳ್ಕೊತಾ ಇದ್ದೀವಿ.